ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನೈದು ಪೇಜ್ ನಂಬರ್ ಇನ್ನೂರ ಹದಿಮೂರು ನಾವು ಪಾದ್ರಿಗಳ ವಿವರಗಳನ್ನು ಆ ದಿನದ ತೊಂದರೆಗಳ ವಿವಿಧ ದೃಷ್ಟಿಕೋನಗಳಿಂದ ಅಮೂಲಾಗ್ರಹವಾಗಿ ಅನುಸರಿಸುವ ಪ್ರಯತ್ನ ಮಾಡಬಾರದು ಆದರೆ ಮೇಲ್ಗಂಡ ಪ್ರವಾದಿಯವರು ಕೊನೆಯದಾಗಿ ಸೂಚಿಸಿದ ಆಲೋಚನೆಯನ್ನು ಸಂಕ್ಷಿಪ್ತವಾಗಿ ಅನುಸರಿಸಬೇಕು ಅದೇನೆಂದರೆ ಪ್ರವಾದಿಯು ಅದೇ ಬೆಂಕಿ ಮುಂತಾದವನ್ನು ಕುರಿತು ಮತ್ತು ಹೇಳುತ್ತಾನೆ ಜಪಾನ್ಯ ಮೂರನೇ ಅಧ್ಯಾಯ ಎಂಟರಿಂದ ಒಂಬತ್ತನೇ ವಚನ ಯಹುವನು ಇಂತೆನ್ನುತ್ತಾನೆ ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ನೋಡಿರಿ ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಈಗಿನ ಸರ್ಕಾರಗಳಿಗೆ ವಿರುದ್ಧವಾಗಿ ಎಲ್ಲ ರಾಷ್ಟ್ರಗಳ ಜನ ಸಾಮಾನ್ಯ ಹಿತಾಸಕ್ತಿಯು ಕೂಡಿಕೊಳ್ಳುತ್ತಾ ಇದೆ ಮತ್ತು ಅದರ ಫಲಿತಾಂಶವು ಸಾಮಾನ್ಯ ಸುರಕ್ಷತೆಗಾಗಿ ರಾಜ್ಯಗಳ ಒಂದು ಗೂಡುವಿಕೆಯಾಗಿದೆ ಹೀಗಾಗಿ ಸಂಕಟವು ಎಲ್ಲ ರಾಜ್ಯಗಳ ಮೇಲೆ ಬಿದ್ದು ಎಲ್ಲರೂ ಪತನಗೊಳ್ಳುವರು ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿದ್ದೇನೆ ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ ಹೌದು ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯಹುವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧ ಮಾಡುವೆನು ಜಪನ್ಯ ಮೂರನೇ ದಾಯ ಎಂಟರಿಂದ ಒಂಬತ್ತನೇ ವಚನ ದೇವರ ಉತ್ಕಂಠತೆಯ ಈ ಬೆಂಕಿಯು ಒಂದು ಸಂಕೇತವಾಗಿದೆ ಮತ್ತು ಅದು ಪ್ರಭಾವಯುತವಾದದ್ದಾಗಿದೆ ಮತ್ತು ಸಮಗ್ರ ಪ್ರಪಂಚವನ್ನು ಕವಿಯುವ ಅದರ ತೊಂದರೆಯ ಮತ್ತು ನಾಶಪಡಿಸುವಿಕೆಯ ತೀಕ್ಷ್ಣತೆಯನ್ನು ಪ್ರತಿನಿಧಿಸುವುದಾಗಿದೆ ಕೆಲವರು ಭಾವಿಸುವಂತೆ ಅದು ಅಕ್ಷರಸವಾದ ಬೆಂಕಿಯಲ್ಲ ಎಂಬುವುದು ಅದರ ನಂತರ ಜನರು ಸೇವಿಸುವರು ಮತ್ತು ಆಶೀರ್ವಾದ ಹೊಂದಿಕೊಳ್ಳುವರು ಎಂಬ ಸತ್ಯದಿಂದ ಸ್ಪಷ್ಟವಾಗುತ್ತದೆ ಕೆಲವರು ಸಲಹೆ ಮಾಡುವಂತೆ ಉಳಿದುಕೊಳ್ಳುವವರೆಲ್ಲರೂ ಸಂತರಲ್ಲ ಎಂಬುದು ಆಗ ಅವರು ದೇವರ ಸೇವೆ ಮಾಡಲು ಆತನ ಕಡೆ ತಿರುಕೊಳ್ಳುತ್ತಾರೆ ಎಂಬುದರಿಂದ ವೇದ್ಯವಾಗುತ್ತದೆ ಆದರೆ ಸಂತರಗಳು ಈಗಾಗಲೇ ಬದಲಾವಣೆಯಾಗಿದ್ದಾರೆ ಪರಿವರ್ತನೆಗೊಂಡಿದ್ದಾರೆ ಪರಿಶುದ್ಧ ಗ್ರಂಥಗಳುದ್ದಕ್ಕೂ ಭೂಲೋಕವನ್ನು ಸಾಂಕೇತಿಕವಾಗಿ ಉಪಯೋಗಿಸುವಾಗ ಅದು ಸಮಾಜವನ್ನು ಪ್ರತಿನಿಧಿಸಲ್ಪಟ್ಟಿದೆ ಬೆಟ್ಟಗಳು ರಾಜ್ಯಗಳು ಪ್ರತಿನಿಧಿಸಲ್ ಪ್ರತಿನಿಧಿಸುತ್ತದೆ ಮೇಲಣ ಭೂಲೋಕಗಳನ್ನು ಆತ್ಮಿಕ ನಿಯಂತ್ರಣದ ಶಕ್ತಿಗಳೆಂದು ಸಮುದ್ರಗಳನ್ನು ವಿಶ್ ಅವಿಶ್ರಾಂತವಾದ ಪ್ರಕ್ಷುಬ್ಧ ದಂಗೆಕೋರರನ್ನು ಲೋಕದ ಅತೃಪ್ತ ಸಮೂಹಗಳನ್ನು ಪ್ರತಿನಿಧಿಸುತ್ತವೆ ಬೆಂಕಿಯು ಹಣಜಿಗಳು ಕೆಲಸಕ್ಕೆ ಬಾರವು ಬಾರದವುಗಳು ಭೂಮಿ ಸಾಮಾಜಿಕ ಸಂಘಟನೆಗಳು ಅವುಗಳನ್ನು ಸುಟ್ಟು ಹಾಕುವಂತೆ ಬೇರೆ ಯಾವುದನ್ನಾದರೂ ನಾಶಪಡಿಸುವುದನ್ನು ಪ್ರತಿನಿಧಿಸುತ್ತದೆ ಸಂಕೇತದಲ್ಲಿ ಬೆಂಕಿಗೆ ಗಂಧಕ ಸೇರುವಾಗ ಅದು ನಾಶನದ ಅಭಿಪ್ರಾಯವನ್ನು ಹೆಚ್ಚು ತೀವ್ರಗೊಳಿಸುತ್ತದೆ ಯಾಕೆಂದರೆ ಎಲ್ಲ ತರಹದ ಜೀವಿಗಳಿಗೆ ಗಂಧಕದ ಧೂಮಕ್ಕಿಂತ ಹೆಚ್ಚು ಅಪಾಯಕಾರಿಯಾದದ್ದು ಯಾವುದು ಇರುವುದಿಲ್ಲ ದೇವರಿ ವಾಕ್ಯವನ್ನು ಆಶೀರ್ವಾದಿಸಲಿ ಆಮ